ಬಿಜೆಪಿ ನಟ ಸುದೀಪ್ ಕ್ಯಾಂಪೇನ್ ವಿವರ ಬಿಡುಗಡೆ ಆಗಿದೆ ಬಿಜೆಪಿ ಸ್ಟಾರ್ ಪ್ರಚಾರಕ ನಟ ಕಿಚ್ಚ ಸುದೀಪ್ ಅವರ ಕ್ಯಾಂಪೇನ್ ವಿವರ ಸದ್ಯ ಬಿಡುಗಡೆ ಆಗಿದೆ ಅಂದ್ರೆ ಅವರ ರೂಟ್ ಮ್ಯಾಪ್ ಎಲ್ಲೆಲ್ಲಿ ಹೋಗಬೇಕು ಯಾವ ಯಾವತ್ತು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡುತ್ತಾರೆ ಅನ್ನೋದ್ರ ಮಾಹಿತಿ ನಾಳೆ ಮೊಳಕಾಲ್ಮೂರಿನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಸುದೀಪ್ ಪ್ರಚಾರವನ್ನ ಮಾಡಲಿದ್ದಾರೆ ಮೊದಲೇ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಕೂಡ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಲಿದ್ದಾರೆ ನಟ ಕಿಚ್ಚ ಸುದೀಪ್ जगलूर बीजेपी अभ्यर्थी पर सुदीप प्रचार कैगता नाळे बलिक मायकोंडा बीजेपी अभ्यर्थी परवागू कूड़ा कैंपेन सुदीप के अवरदे अभिमानी बळग इदे सुदीप आराधिसुवंतवरु बहळष्टु मंदि इद्दारे दावणगेरे उत्तर दक्षिण अभ्यर्थिगळ परवागू कूड़ा सुदीप प्रचार बलिक ಸಂಡೂರಿನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಸುದೀಪ್ ಕ್ಯಾಂಪೇನ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ನಾಳೆ ಸುದೀಪ್ ಅವರ ಈ ಪ್ರಚಾರದ ವಿವರ ಏನಿದೆ ಅದು ಬಿಡುಗಡೆ ಆಗಿವಂತದ್ದು ನಾಳೆ 5 ಕಡೆ ರೋಡ್ ಶೋ ನಡೆಸಲಿದ್ದಾರೆ ನಟ ಕಿಚ್ಚ ಸುದೀಪ್ ಈಗ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಕೂಡ ನಾಮಿನೇಷನ್ ಫೈಲ್ ಮಾಡುವಂತ ದಿನ ಹೋಗಿದ್ರು ಅಲ್ಲಿ ಬಹಿರಂಗ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿದ್ರು ಸುದೀಪ್ ಅವರ ಕ್ಯಾಂಪೇನ್ ರೂಟ್ ಮ್ಯಾಪ್ ಏನಿದೆ ಅದು ರಿಲೀಸ್ ಆಗಿದೆ ನೀವು ಗಮನಿಸ್ತಾ ಇರಬಹುದು ಪವರ್ ಟಿವಿ ಸ್ಕ್ರೀನ್ ಮೇಲೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಬಿಜೆಪಿಯ ಸ್ಟಾರ್ ಪ್ರಚಾರಕ ನಟ ಕಿಚ್ಚ ಸುದೀಪ್ ಈಗ ಅವರ ಕ್ಯಾಂಪೇನ್ ವಿವರ ಏನೇನಿದೆ ಅಂದ್ರೆ ರೂಟ್ ಮ್ಯಾಪ್ ಏನೇನಿದೆ ಯಾವತ್ತು ಯಾವತ್ತು ಎಲ್ಲೆಲ್ಲಿ ಕ್ಯಾಂಪೇನ್ ಗೆ ಹೋಗ್ತಾರೆ ಅಂತ ಅದು ಬಿಡುಗಡೆ ಆಗಿದೆ ಸೋ ಬೊಮ್ಮಾಯಿ ಅವರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲಾ ಕಡೆ ಕೂಡ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸದ್ಯ ಅವರ ಕ್ಯಾಂಪೇನ್ ವಿವರಗಳು ಕಾಣಿಸ್ತಾ ಇದೆ ನಮಗೆ ಎಲ್ಲೆಲ್ಲಿ ಯಾವತ್ತು ಯಾವತ್ತು ಹೋಗ್ತಾರೆ ಅಂತ ಹೇಳಿ ಇದರ ಬಗ್ಗೆ ಏನು ಹೇಳ್ತೀರಿ ಯಾರು ಯಾರು ಭಾಗಿ ಆಗ್ತಾರೆ ಯಾರು ಯಾರು ಸಾಥ್ ನೀಡುತ್ತಾರೆ ಸುದೀಪ್ ಅವರಿಗೆ ಸಿಂಧೂರ ಏನಂದ್ರೆ ನಾಳೆಯಿಂದ ಅಧಿಕೃತವಾಗಿ ಚುನಾವಣಾ ಆಕಡದಲ್ಲಿ ಸ್ಯಾಂಡಲ್ವುಡ್ ನ ರಂಗು ಕಾಣಿಸಿಕೊಳ್ಳತಾ ಇರತಕ್ಕಂತದ್ದು ಪ್ರಮುಖವಾಗಿ ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸುದೀಪ್ ಅವರು ಹಾಜರಾಗಿದ್ರು ಆದರೆ ಅಲ್ಲಿ ಒಂದು ಮಾತನ್ನ ಸುದೀಪ್ ಅವರು ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ನಾನು ಕ್ಯಾಂಪೇನ್ ಅನ್ನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಈಗ ಅಧಿಕೃತವಾಗಿ ಪಕ್ಷದ ಕಚೇರಿಯಿಂದನೇ ಸುದೀಪ್ ಅವರ ಒಂದು ವೇಳಾಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿರತಕ್ಕಂತದ್ದು ನಾಳೆ ಸುಮಾರು 5 ಕಡೆ ಅಂದ್ರೆ ಎಸ್ಟಿ ಸಮುದಾಯ ಇರತಕ್ಕಂತ ಒಂದು ಪ್ರಬಲ ಸಮುದಾಯ ಎಲ್ಲೆಲ್ಲಿ ಡಾಮಿನೇಟ್ ಇದೆ ಎಸ್ಟಿ ಸಮುದಾಯ ಅಲ್ಲಿ ಸುದೀಪ್ ಅವರನ್ನ ಈಗ ಕ್ಯಾಂಪೇನ್ ಗೆ ನೇಮಕ ಮಾಡಿರತಕ್ಕಂತದ್ದು ಪ್ರಮುಖವಾಗಿ ಸುದೀಪ್ ತನ್ನದೇ ಆದ ವರ್ಚಸ್ಸನ್ನು ಹೊಂದಿರತಕ್ಕಂತ ನಾಯಕ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತ ನಾಯಕ ತನ್ನದೇ ಆದನ ಇಮೇಜ್ ಅನ್ನು ಬಿಲ್ಡ್ ಮಾಡಿಕೊಂಡಂತ ನಾಯಕ ಹೀಗಾಗಿ ಸುದೀಪ್ ಅವರನ್ನೇ ಆರಾಧಿಸುವಂತಹ ಸಾಕಷ್ಟು ಅಭಿಮಾನಿಗಳು ರಾಜ್ಯದಲ್ಲಿ ಇದ್ದಾರೆ ಜೊತೆಗೆ ಅವರದೇ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ಆ ಕ್ಷೇತ್ರಗಳು ಒಂದು ಮಲಕಲ್ಮೂರ್ ಆಗಿರಬಹುದು ಜಗಳೂರು ಆಗಿರಬಹುದು ಜಗಳೂರು ಆಗಿರಬಹುದು ಮತ್ತೆ ಮಾಯಕೊಂಡ ಆಗಿರಬಹುದು ಈ ಮೂರು ಎಸ್ಟಿಯ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಪ್ರಥಮವಾಗಿ ಸುದೀಪ್ ಅವರು ಅಭ್ಯರ್ಥಿಗಳ ಪರ ಮತಯಾಚನೆಯನ್ನು ಮಾಡ್ತಾರೆ ಅದು ರೋಡ್ ಶೋ ಮುಖಾಂತರ ಮತಯಾಚನೆಯನ್ನು ಮಾಡ್ತಾರೆ ಸುದೀಪ್ ಅವರು ಹೋಗಿ ಮತಯಾಚನೆ ಮಾಡಿದ್ದಾದಲ್ಲಿ ಅವರ ಅಭಿಮಾನಿಗಳು ಎಲ್ಲವೂ ಸಹ ಬಿಜೆಪಿಗೆ ವೋಟ್ ಆಗಿ ಕನ್ವರ್ಟ್ ಆಗ್ತವೆ ಅನ್ನೋದು ಒಂದು ನಂಬಿಕೆ ಇನ್ನು ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಎರಡು ಜನರಲ್ ಕ್ಷೇತ್ರವಾಗಿದ್ರೂ ಸಹ ಅಲ್ಲಿ ಸಹ ಈ ಕ್ಷೇತ್ರ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವೋಟ್ ಕೂಡ ಸಹ ಇದ್ದಾವೆ ಜೊತೆಗೆ ತನ್ನದೇ ಆದ ಅಭಿಮಾನಿ ಬಳಗವನ್ನ ಆ ಕ್ಷೇತ್ರದಲ್ಲಿ ಸುದೀಪ್ ಅವರು ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಬಿಜೆಪಿ ಒಂದು ತಂತ್ರಗಾರಿಕೆಯ ಮುಖಾಂತರ ಸ್ಯಾಂಡಲ್ವುಡ್ ನಾಯಕನನ್ನ ಕರ್ಕೊಂಡು ಹೋಗಿ ಇದೀಗ ತಂತ್ರ ಪ್ರಚಾರವನ್ನ ಮಾಡ್ತಾ ಇರತಕ್ಕಂತದ್ದು ಸುದೀಪ್ ಅವರು ಒಟ್ಟು ನಾಳೆ 5 ಕಡೆ ಒಂದು ರೋಡ್ ಶೋವನ್ನ ಮಾಡುವ ಮುಖಾಂತರ ಮತಯಾಚನೆಯನ್ನ ಅಭ್ಯರ್ಥಿಗಳ ಪರ ಮಾಡ್ತಾರೆ ಸಿಂಧೂರ ಓಕೆ ರಾಘವೇಂದ್ರ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ